ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಎರಡನೇ ನೋಡಿ, ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಕವಿ ಆಸೆ ಏನದ ಅಂದರೆ, ನಾವು ಹಾಡಿದರೆ ನಮ್ಮ ಹೊಸ ಹಾಡು ಅದು ಕ್ರಾಂತಿಯ ಕಿಡಿಯಾಗಬೇಕು, ಹೊಸ ಹೊಸ ಭಾವನೆಗಳನ್ನು ಉಕ್ಕಿಸುವಂಥದ್ದಿರಬೇಕು, ಜಾತಿ ಮತ ಕುಲ ಧರ್ಮಗಳನ್ನು ಕತ್ತರಿಸುವಂಥದ್ದಾಗಿರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದು ಇದು ಜಾತಿ ಕುಲ ಮತ ಧರ್ಮ ಇವು ಜೋಡಣಿಗಳಿಲ್ಲ. ಜಾತಿ ಕುಲ ಮತ ಧರ್ಮ ಇವು ಜೋಡಣಿ. ಜಾತಿ ಕುಲ ಮತ ಧರ್ಮಗಳನ್ನು ಜಾತಿ ಕುಲ ಮತ ಧರ್ಮ ಅಂತಕ್ಕಂಥ ಪಾಶ ಪಾಶೆ ಅಂದರೆ ಉರುಳು ಹಗ್ಗ ಅಂತ ಅರ್ಥ. ಪಾಶೆ ಅಂದರೆ ಹಗ್ಗೋತರ ನಂದೇನು ಇವೆಲ್ಲಗಳನ್ನು ಇವೆಲ್ಲವುಗಳನ್ನು ಈ ಜಾತಿ ಮತ ಕುಲ ಧರ್ಮಗಳ ಧರ್ಮ ಎಂಬ ಹಗ್ಗವನ್ನು ಅಥವಾ ನೀರನ್ನು ಕಡಿದೊಗೆದು ಕತ್ತರಿಸಿ ಹಾಕಿ ಕಡಿದು ಅದಕ್ಕೆ ಒಗೆದು ಕಡಿದು ಒಗೆದು ಲೋಪಸಂಧಿ ಲೋಪಸಂಧಿ ಕಡಿದು ಅದಕ್ಕೆ ಒಗೆದು ಕಡಿದು ಲೋಪಸಂಧಿ. ಜಾತಿ ಮತ ಕುಲ ಧರ್ಮಗಳ ಧರ್ಮ ಎಂಬ ಪಾಶವನ್ನು ಹಗ್ಗವನ್ನು ಕತ್ತರಿಸಿ ಹಾಕಿ ಎದೆ ಹಿಗ್ಗಿ ಹಾಡಬೇಕು. ಎದೆ ಹಿಗ್ಗಿ ಅಂದರೆ ಹೃದಯ ತುಂಬಿ ಹಾಡಬೇಕು. ಎದೆ ಹಿಗ್ಗಿ ಅಂದರೆ ಹೃದಯ ತುಂಬಿ. ಜಾತಿ ಮತ ಕುಲ ಧರ್ಮವೆಂಬ ಆ ನೀನನ್ನು ಹಗ್ಗವನ್ನು ಕತ್ತರಿಸಿ ಹಾಕಿ ಹೃದಯ ತುಂಬಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಯುಗ ಕೇಳಿಸ್ತದಿಲ್ಲ ಕೇಳಿಸ್ತದಿಲ್ಲ ನಿಮ್ಗೆ? ಯಾರಾದರೂ ಮಾತಾಡ್ರಿ. ಹಾಂ ಹಾಂ ಸರಿ 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 ಯುಗ ಯುಗ ಅನ್ನೋದು ಇದು ದಿರುಕ್ತಿ ಪದ. ಯುಗ ಯುಗಗಳ ಆಚೆಯಲ್ಲಿ ಯುಗ ಇದು ತದ್ವಜುಗ ಯುಗದ ತತ್ವ ಯುಗ ಯುಗ ಯುಗಗಳ ಆಚೆಯಲ್ಲಿ ಒಂದು ಯುಗದಿಂದ ಇನ್ನೊಂದು ಯುಗವನ್ನು ದಾಟಿ ಒಟ್ಟು ನಾಲ್ಕು ಯುಗಗಳು ನಮ್ಮ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ. ಕಲಿಯುಗದೊಳಗೆ ನಾವು ಅಧಿವೇಶಂತ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ನಾಲ್ಕು ಯುಗಗಳು. ಇವೊಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಯುಗದಿಂದ ಯುಗಕ್ಕೆ ಯುಗಕ್ಕೆ ದಾಟಿ ಯುಗ ಯುಗಗಳ ಆಚೆ ಆಚೆ ಅಂದರೆ ದಾಟೋದು. ಯುಗ ಯುಗಗಳ ಆಚೆ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಲೋಕ ಲೋಕಾಂತ ಲೋಕ ಲೋಕ
ಅದು ವಿದ್ಯುಕ್ತಿ ಪದನ ಲೋಕ 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 ಇರುತ್ತೋ ಲೋಕ 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 ಕವಿ ಬರೆದಿರ್ತಕ್ಕಂಥ ಹಾಡಿಗೆ ಅಂತಹ ಶಕ್ತಿ ಇರಬೇಕು ಅನ್ನೋದನ್ನು ಕವಿ ಹೇಳ್ತಾನೆ. ಒಬ್ಬ ಕವಿ ಒಂದು ಒಂದು ಹಾಡನ್ನು ಬರೆದಂದ್ರೆ ಆ ಹಾಡಿನೊಳಗೆ ಎಂತಹ ಶಕ್ತಿ ಇರಬೇಕಂದ್ರೆ ಆ ಹಾಡನ್ನು ಹಾಡಿಬಿಟ್ರೆ ಸಾಕು, ಎಲ್ಲ ಜನ ಈ ಜಾತಿ ಮತ ಗೊಂದಲದೊಳಗೆ ಮುಳುಗಿರ್ತಕ್ಕಂಥ ಜನರು ಯಾವ ಜಾತಿ ತಗೊಂಡು ಏನು ಮಾಡೋದಪ್ಪ ಅಂತ ಬಿಟ್ಟು ಹೊರಗೆ ಬರಬೇಕು. ಜಾತಿ ಮತ ಧರ್ಮ ಕುಲಗಳ ಈ ಹಗ್ಗವನ್ನು ಕತ್ತರಿಸಿ, ಪಾಸೆ ಅಂದರೆ ಹಗ್ಗ, ಪಾಸೆಗಳ ಕಡಿದುಗಿದು ಈ ಯಾರವರು ನಿಮ್ಮ ಮ್ಯೂಟ್ ಮಾಡಿಬಿಟ್ಟು ಸುಮ್ಮನೆ ಏನು ಕಿರಿಕಿರಿ ಮಾಡೋಕ್ಕೆ ಜಾತಿ ಕುಲ ಮತ ಧರ್ಮ ಈ ಪಾಶವನ್ನು ಈ ಹಗ್ಗವನ್ನು ಕತ್ತರಿಸಿ ಹಾಕಿ ಎದೆ ಹಿಗ್ಗಿ ಹಾಡಬೇಕು, ಹೃದಯ ತುಂಬಿ ಹಾಡಬೇಕು. ಧರ್ಮ ಇದರ ತದ್ಭವ ಧರ್ಮ ಯುಗ ಯುಗದಿಂದ ಲೋಕ ಲೋಕದಿಂದ ಯುಗ ಯುಗಗಳಲ್ಲಿ ಲೋಕ ಲೋಕದಲ್ಲಿ ಆ ಹಾಡು ಗುಡುಗನ್ನು ಹೊಡಿಬೇಕು. ಸಿಡಿಲು ಹೆಂಗೆ ಹೊಡಿತದನೋ ಗುಡುಗು ಹೆಂಗೆ ಹೊಡಿತದನೋ ಹಂಗೆ ಗುಡು ಹೊಡಿಬೇಕು. ಉನ್ನತೋನ್ನತ ಘನ ಹಿಮಾತ್ರಿ ಶಿಖರ ಮನೆಯಲ್ಲಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ನಟ್ಟಬೇಕು. ಉನ್ನತ ದಿಕ್ಕುನ್ನತ ಉನ್ನತೋನ್ನತ ಗುಣಸಂಧಿ ಉನ್ನತೋನ್ನತ ಘನ ಘನ ಹಿಮಾದ್ರಿ ಶಿಖರ ಮನೆಯಿರಿ. ಹಿಮ ಅಧಿಕದ್ರಿ ಹಿಮಾದ್ರಿ ಸವರ್ಣ ದೀರ್ಘ ಸಂಧಿ. ಅದ್ರಿ ಅಂದ್ರೆ ಬೆಟ್ಟ, ಸವರ್ಣ ದೀರ್ಘ ಸಂಧಿ. ಪೂರ್ವ ಪದ ಲೋಕಾರ್ಥ ಉತ್ತರ ಪದ ಅವಕಾಶ. ಒಂದೇ ಜಾತಿಯ ಸ್ವರಗಳು ಒಂದನ್ನೊಂದು ಬಂದಾಗ
ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಹಿಮ ಅದಿ ಅದ್ರಿ ಹಿಮಾದ್ರಿ, ಹಿಮ ಅಂದ್ರೆ ಮಂಜು, ಅದ್ರಿ ಅಂದ್ರೆ ಬೆಟ್ಟ, ಮಂಜಿನಿಂದ ಕೂಡಿರುವಂಥ ಬೆಟ್ಟ ಹಿಮಾಲಯ ಪರ್ವತ. ಹಿಮಾದ್ರಿ ಅಂದರೆ ಹಿಮಾಲಯ ಪರ್ವತ, ಹಿಮ ಪರ್ವತ. ಹಿಮಾಲಯ ಪರ್ವತದ ಶಿಖರವನೇರಿ, ಶಿಖರ ಅಂದ್ರೆ ಬೆಟ್ಟ, ಮತ್ತೆ ಶಿಖರ ಅಂದ್ರೆ ಬೆಟ್ಟ ಅಂತ ಅರ್ಥ. ಹಾಡಲ್ಲಿ ಹಾಡಬೇಕು. ಒಬ್ಬ ಕವಿ ಹಾಡಿರ್ತಕ್ಕಂಥ ಹಾಡು ಎಲ್ಲಿ ಹಾಡಬೇಕಂದ್ರೆ ಉನ್ನತ ಶ್ರೇಷ್ಠ, ಉನ್ನತ ಅಂದರೆ ಶ್ರೇಷ್ಠ, ಉನ್ನತೋನ್ನತ ಅತ್ಯುನ್ನತ ಅಂತಂಗ. ಉನ್ನತೋನ್ನತ ಅಂದರೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಹಿಮಾಲಯ ಪರ್ವತದ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಹಾಡಬೇಕು. ಹಾಡಲ್ಲಿ ಹಾಡಬೇಕು ಅಂದರೆ ಅಲ್ಲಿ ನಿಂತು ಸಹಿತ ಸೈನಿಕರು ಹಾಡಬೇಕು. ಅದನ್ನು ಅಂತ ಸೈನಿಕರಲ್ಲಿ ಕೂಡ ಕ್ರಾಂತಿಗೆ ಕಿಡಿಯನ್ನು ಬೀಸುವಂಥ ಹಾಡು ನಮ್ಮದಾಗಬೇಕು ಅಂತ ಅಂತೀವಿ. ಹಾಡು ನುಡಿ ಗುಂಡುಗಳು ಹಾರಿದ ಸೆ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಒಬ್ಬ ಕವಿ ಹಾಡಿರ್ತಕ್ಕಂಥ ಹಾಡಿನ ಗುಂಡುಗಳು, ನುಡಿ ಅಂದರೆ ಮಾತು, ಆ ಹಾಡಿನಲ್ಲಿ ಬರ್ತಕ್ಕಂಥ ಮಾತಿನ ಗುಂಡುಗಳು, ನುಡಿಗುಂಡು ಅಂದರೆ ಮಾತಿನ ಗುಂಡುಗಳು, ಹಾರಿದ ಸೆ ದಿಕ್ಕಿನಲ್ಲಿ. ಈಗ ಹೆಂಗೆ ಗುಂಡು ಹೊಡೆದ್ರೆ ಜನ ಸಾಯ್ತಾರೋ, ಹಂಗೆ ಮಾತಿನ ಗುಂಡು ಹಾಡಿನ ಮೂಲಕ ಹೊಡೆದು ಬಿಟ್ಟರೆ ಸಾಕು, ಆ ಹಾಡಿನ ಗುಂಡುಗಳು ಹತ್ತು ದಿಕ್ಕಿನೊಳಗೆ ಕೇಳಿಸ್ಬೇಕಂತ. ದಶೆ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು, ಹತ್ತು ಕಡೆಗೆ ಭಯದ ಬೆನ್ನಟ್ಟಬೇಕು, ಹೆದರಿಸ್ಕೊಂಡು ಹೋಗಬೇಕು. ವೈರ್ಯನ ಹೆದರಿಸುವಂಥ ಹಾಡು ಅದಾಗಿರಬೇಕು ಅಂದರೆ ಈ ಸೈನಿಕರಲ್ಲಿ ವೀರತ್ವವನ್ನು ಶೌರ್ಯವನ್ನು ತುಂಬುವಂಥ ಶಕ್ತಿ ಆ ಹಾಡಿಗಿರಬೇಕು. ದಶೆಗಳಾದ ರೀತಿ ದಶೆ ದಿವಸ ದಶೆಗಳಾದ ರೀತಿ ದಿಕ್ಕು ದಶೆ ದಿಕ್ಕು ದಿಕ್ಕು ಸಮಾಸ ಪೂರ್ವಪದ ಸಂಖ್ಯೆ ಇದ್ರೆ ಪೂರ್ವಪದ ಸಂಖ್ಯೆ ಇದ್ರೆ ಅದು ದಿಕ್ಕು ಸಮಾಸ, ಪೂರ್ವಪದಗಳ ಸಂಖ್ಯೆ ಇದ್ರೆ ಅದು ದಿಕ್ಕು ಸಮಾಸ ಆಗ್ತದೆ. ದಶೆ ದಿಕ್ಕು, ದಶೆ ದಿಕ್ಕು ಅಂದ್ರೆ ಹತ್ತು ದಿಕ್ಕಿನ ಕಡೆಗೆ ಎಂಟು ದಿಕ್ಕಂತೂ ಅದಾವೆ. ಮ್ಯಾಲೆ ಎರಡು ದಿಕ್ಕೊಂದು ಆಕಾಶ, ಒಂದು ಭೂಮಿ, ಹತ್ತು ದಿಕ್ಕಿನೊಳಗೆ ಆ ಹಾಡು ಹಾಡಿನ ನುಡಿಗುಂಡುಗಳು ಇನ್ನೊಬ್ಬರನ್ನು ವೈರಿಗಳನ್ನು ಎದುರಿಸುವಂಥ ಶಕ್ತಿ ಹಾಡಿಗಿರಬೇಕು. ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು. ಗಂಡೆದೆಯ ಗರ್ಜನೆಗೆ ನಮ್ಮ ಭಾರತೀಯ ಗಂಡೆದೆಯ ಗರ್ಜನೆಗೆ ಭಾರತೀಯ ಸೈನಿಕರ ಆ ಗರ್ಜನೆಗೆ, ಗಂಡೆದೆಯ ಗರ್ಜನೆಗೆ ಅಂದರೆ ಭಾರತೀಯ ಸೈನಿಕರ ಗರ್ಜನೆಗೆ. ಗಂಡೆದೆ ಅಂದರೆ ಬಿರುಸಾದ ಹೃದಯ, ಗಂಡೆದೆ ಅಂದರೆ ಬಿರುಸು ಹೃದಯ. ಯಾಕಂದ್ರೆ ಸೈನಿಕರಂದ್ರೆ ಮಿದುವಿರಂಗಿಲ್ರಿ, ಬಿರುಸಿರ್ತದ ಅವ್ರದ್ದು ಹೃದಯ. ವೈರಿಗಳನ್ನು ಕೊಲ್ಲುವಾಗ ಸೈನಿಕರ ಹೃದಯ ಬಿರುಸಾಗಿರಬೇಕು. ಅಯ್ಯೋ ಅವನ ಹೆಂಗ ಕೊಲ್ಲೋದಂದ್ರೆ ಅವನೇ ಇವ್ರನ್ನ ಕೊಂದು ಹೋಗಿಬಿಡ್ತಾನೆ. ಅದಕ್ಕೆ ಸೈನಿಕರನ್ನು ಕೊಲ್ಲುವಾಗ, ವೈರಿಗಳನ್ನು ಕೊಲ್ಲುವಾಗ ನಮ್ಮ ಭಾರತೀಯ ಸೈನಿಕ ಹೃದಯ ಬಿರುಸಾಗಿರ್ತದೆ. ಗಂಡೆದೆಯ ಗರ್ಜನೆಗೆ ಭಾರತೀಯ ಸೈನಿಕರ ಬಿರುಸಾದ ಹೃದಯದ ಗರ್ಜನೆಗೆ ಎಂಥದ್ದು ಮೂವತ್ತು ಮೂಕೋಟಿ ಕಲಕಂಠ ಮೆರೆಸಬೇಕು. ಕವಿ ಕೈಯಾರ ಕಿಯನ್ನರಯ್ಯವರು ಇದನ್ನು ಬರೆಯುವಾಗ 33 ಕೋಟಿ ಇತ್ತು ರೀ ಭಾರತದ ಜನಸಂಖ್ಯೆ. ಅದಕ್ಕೆ 33 ಕೋಟಿ ಅಂತ ಬರೀತಾನೆ ಕವಿ. 33 ಕೋಟಿ, 33 ಕೋಟಿ ಅಂದರೆ 33 ಕೋಟಿ ಅಂದಂಗೆ. ಆ ಭಾರತೀಯ ಸೈನಿಕರ ವೀರ ಗರ್ಜನೆಗೆ 33 ಕೋಟಿ ಭಾರತೀಯರು ಎಲ್ಲರೂ ಏನಿದಾರಲ್ಲ ಕಲಕಂಠ ಬೆರೆಸಬೇಕು. ಕಲಕಂಠ ಅಂದರೆ ಇಂಪಾದ ಧ್ವನಿ, ಕಲಕಂಠ ಅಂದರೆ ಇಂಪಾದ ಧ್ವನಿ.
ಕಲಕಂಠ ಬೆರೆಸಬೇಕು, ಇಂಪಾದ ಧ್ವನಿಯನ್ನು ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರಗುಣದಲ್ಲಿ ಮಾರ್ದನಿಗಳು ಹೇಳಬೇಕು. ಭೂಮ್ಯಂತರಾಳದಲ್ಲಿ ನೀವೆಲ್ಲರೂ ಬರೀಬೇಕು. ಕಠಿಣ ಪದಗಳು ಇರ್ತಾವ, ನಾಲ್ಕು ಪದ್ಯ ಆಗಿಲ್ಲ. ಪೂರ್ವ ಪದ ಈಕಾರದ ಉತ್ತರ ಪದ ಸವರ್ಣವನ್ನು ಸ್ವರ ಬಂದಾಗ, ಪೂರ್ವ ಪದದ ಈಕಾರಕ್ಕೆ ಉತ್ತರ ಪದದಲ್ಲಿ ಸವರ್ಣವನ್ನು ಸ್ವರ ಬಂದ್ರೆ ಏನು ಸಂಧಿ ಆಗ್ತದ? ಪೂರ್ವ ಪದದ ಈಕಾರಕ್ಕೆ ಉತ್ತರ ಪದದಲ್ಲಿ ಸವರ್ಣವನ್ನು ಸ್ವರ ಬಂದ್ರೆ ಏಕಾರ ಆದೇಶ ಆಗ್ತದೆ. ಪೂರ್ವ ಪದದ ಉಕಾರಕ್ಕೆ ಸವರ್ಣವನ್ನು ಸ್ವರ ಬಂದ್ರೆ ಒಕಾರ ಆದೇಶ ಆಗ್ತದೆ. ಪೂರ್ವ ಪದದ ಋಕಾರಕ್ಕೆ ಸವರ್ಣವನ್ನು ಸ್ವರ ಬಂದ್ರೆ ಋಕಾರ ಆದೇಶ ಆಗ್ತದೆ. ಯಾವಾಗ ಬಂದ್ರೆ ಏನು ಸಂಧಿ ಆಗ್ತದೆ? ಇದು ಏನು ಸಂಧಿ? ಭೂಮ್ಯಂತರಾಳ ಅಂದ್ರೆ ಭೂಮಿಯ ಒಡಲು, ಭೂಮಿಯ ಒಳಭಾಗ. ಭೂಮ್ಯಂತರಾಳ ಅಂದ್ರೆ ಭೂಮಿಯ ಒಳಭಾಗ. ಭೂಮಿಯ ಒಡಲು ಅಥವಾ ಒಳಭಾಗ. ಬರೀ ಮ್ಯಾಲ ಅಷ್ಟೇ ಕೇಳೋದಲ್ಲ, ಭಾರತೀಯ ಸೈನಿಕರ ವೀರಧ್ವನಿ ಭೂಮಿ ಮ್ಯಾಲ ಕೇಳೋದಲ್ಲ, ಭೂಮಿ ಒಳಗೂ ಕೇಳಬೇಕು ಅಂತಾನೆ ಕವಿ. ಭೂಮ್ಯಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ, ನವಚಕ್ರ ಅಂದ್ರೆ ಖಗೋಳ, ನವಚಕ್ರ ಅಂದ್ರೆ ಆಕಾಶದ ಗೋಳ. ನವಚಕ್ರ ಗೋಳದಲ್ಲಿ ನವ ಅಂದ್ರೆ ಆಕಾಶ, ನವಚಕ್ರ ಅಂದ್ರೆ ಆಕಾಶ ಗೋಳ, ಖಗೋಳ ಅಂದ್ರೆ ನವಚಕ್ರ ಅಂದ್ರೆ ಖಗೋಳ. ನವಚಕ್ರ ಗೋಳದಲ್ಲಿ ಮಾರ್ದನಿಗಳು ಹೇಳಬೇಕು. ಬರೀ ಭೂಮಿ ಮ್ಯಾಲಲ್ಲ, ಭೂಮಿ ಒಳಗೆ ಕೂಡ ಭೂಮ್ಯಂತರಾಳದಲ್ಲಿ ಕವಿ ಹಾಡಿದಂಥ ಹಾಡು ಸೈನಿಕರಿಗೆ ಎಂಥ ವೀರಾವೇಶ ತುಂಬಬೇಕಂದ್ರೆ, ಸೈನಿಕರು ಆ ಸೈನಿಕರ ಭಾರತೀಯ ಸೈನಿಕರ ವೀರಧ್ವನಿಗೆ ಇನ್ನುಳಿದ ಭಾರತೀಯರು ಏನದಲ್ಲ 33 ಕೋಟಿ ಭಾರತೀಯರು ಕದಕಂಠ ತಮ್ಮ ಇಂಪಾದ ಧ್ವನಿಯನ್ನು ಸೈನಿಕರ ಜೊತೆಗೆ ಬೆರೆಸ್ಬೇಕು. ನಾವು ಆ ಹಾಡಿನ ಜೊತೆಗೆ ನಾವು ಬೆರೆಸ್ಬೇಕು. ಆ ಹಾಡು ಭೂಮಿ ಒಳಗೆ ಮತ್ತು ಖಗೋಳ ಆಕಾಶದೊಳಗೆ, ನವಚಕ್ರಗೋಳ ಅಂದರೆ ಖಗೋಳದೊಳಗೆ, ಆಕಾಶದೊಳಗೂ ಕೂಡ ಮಾರ್ದನಿಗಳಿರಬೇಕು. ಮಾರ್ದನಿ ಅಂದರೆ ಪ್ರತಿ ಧ್ವನಿ. ಪ್ರತಿಧ್ವನಿಯಾಗಬೇಕು. ಜಡ ನಿದ್ರೆ ಸಿಡಿದದ್ದ ವೀರ ಅಟ್ಟಹಾಸದಲ್ಲಿ ಬಾನುಡುಗಿ ಬೆಳಗಬೇಕು. ನಡೆ ನುಡಿಗಳ ಎಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಡ ನಿದ್ರೆ ಸಿಡಿದದ್ದ ವೀರ ಅಟ್ಟಹಾಸದಲ್ಲಿ, ಜಡ ನಿದ್ರೆಯಿಂದ ಸಿಡಿದು ಹೇಳ್ರಿ ನೀವು ಅಂತ ನಮ್ಮ ಕವಿ. ಅಜ್ಞಾನದ ನಿದ್ರೆ ಜಡ ಅಂದ್ರೆ, ಜಡ ನಿದ್ರೆ ಅಂದ್ರೆ ಆಲಸ್ಯತನದ ನಿದ್ರೆ, ಅಜ್ಞಾನದ ನಿದ್ರೆ. ಇಲ್ಲಿ ಜಡ ನಿದ್ರೆ ಅಂದ್ರೆ ಅಜ್ಞಾನದ ನಿದ್ರೆ. ಅಜ್ಞಾನದ ನಿದ್ರೆ ಬೇಡ. ಜಡ ಅಂದ್ರೆ ಜಡತ್ವ ಅಂದ್ರೆ ಭಾರ. ಸುಮ್ಮನೆ ಭೂಮಿಗೆ ಭಾರ ಆಗಿ ಬದುಕುದು ಬೇಡ. ಜಡ ನಿದ್ರೆ ಅಜ್ಞಾನದ ನಿದ್ರೆ. ಇಲ್ಲಿ ಜಡ ಅಂದ್ರೆ ಭಾರ, ಜಡ ಅಂದ್ರೆ ಅಜ್ಞಾನ, ಜಡ ಅಂದ್ರೆ ಆಲಸ್ಯತನ. ಆಲಸ್ಯತನದ ನಿದ್ರೆಯನ್ನು ಬಿಟ್ಟಿದ್ರು, ಬಿಟ್ಟು ಸಿಗದೆ ಅದು ಎದ್ದು
ವೀರ ಅಟ್ಟಹಾಸದಲ್ಲಿ ವೀರಾವೇಶದಿಂದ ಹೋರಾಡಿದರೆ ಹೆಂಗಾಗಬೇಕಂದ್ರೆ ಬಾನುಭೂಮಿ ಬೆಳಗಬೇಕು. ಬಾನು ಅಂದರೆ ಇಲ್ಲಿ ನೋಡಿ, ನಭ ಅಂದರೆ ಆಕಾಶ. ಇಲ್ಲಿ ಎರಡು ವ್ಯತ್ಯಾಸ ಐತಿ. ಭಾನು ಅಂದರೆ ಸೂರ್ಯ, ಬಾನು ಅಂದರೆ ಆಕಾಶ. ನೋಡಿ ಭಾನು ಅಂದರೆ ಸೂರ್ಯ, ಬಾನು ಅಂದರೆ ಆಕಾಶ. ಬಾನು ಭೂಮಿ ಬೆಳಗಬೇಕು, ಭೂಮಿ ಅಂದರೆ ಭೂಮಿ ಮತ್ತು ಆಕಾಶ ಮತ್ತು ಭೂಮಿ ಒಳಗೆ ಆಕಾಶ ಮತ್ತು ಭೂಮಿ ಒಳಗೆ ಭೂಮಿಯನ್ನು ಬೆಳಗಬೇಕು, ಬಾನು ಭೂಮಿ ಬೆಳಗಬೇಕು. ನೀವು ಆಲಸ್ಯತನದ ನಿದ್ರೆಯನ್ನು ಬಿಟ್ಟುಬಿಡ್ರಿಪ್ಪ, ಆಲಸ್ಯತನದ ನಿದ್ರೆ ಸಾಕಿ ನಿಮಗೆ. ಈ ಜಡ ನಿದ್ರೆಯಿಂದ ಹೊರಗೆ ಬನ್ನಿ, ವೀರಾವೇಶದಿಂದ ಹೋರಾಟ ಮಾಡಿ. ಹೋರಾಟ ಮಾಡಿದರೆ ಬಾನು ಭೂಮಿ ಬೆಳಗಬೇಕು, ಆಕಾಶ ಮತ್ತು ಭೂಮಿಯನ್ನು ಬೆಳಗುವಂಗಿರಬೇಕು. ಯಾವುದೋ ಹಾಡಿನೊಳಗೆ ಶಕ್ತಿ ಇರಬೇಕು, ಆ ಹಾಡಿನೊಳಗೆ ಸೈನಿಕರನ್ನು ಹುರಿದುಂಬಿಸಿ ಯುದ್ಧ ಮಾಡಕ್ಕೆ ಹಚ್ಚುವಂಥ ಶಕ್ತಿ ಇರಬೇಕು. ಇಡೀ ಒಮ್ಮೆ ಹಾಡಿದರೆ ಸಾಕು, ಆಕಾಶ ಭೂಮಿ ತುಂಬ ಹಾಡು ತುಂಬಿ ಬಿಡಬೇಕಾದ. ನಡೆ ನುಡಿಗಳ ಎಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿರಿ ಕೆರಳಬೇಕು. ನಡೆ ನಡೆ ಅಂದರೆ ನಮ್ಮ ಇರುವಿಕೆ, ನಡಿಗೆ. ನುಡಿ ಅಂದರೆ ಮಾತು, ನಡೆ ನುಡಿ ಅಂದರೆ ಇರುವಿಕೆ ಮತ್ತು ಮಾತು. ಬದುಕು ಮತ್ತು ಮಾತು ಅಂದಂಗೆ ಅದು ನಡೆ ನುಡಿ ಅಂದರೆ. ನಡೆ ನುಡಿಗಳ ಎಡೆಯಲ್ಲಿ ಬದುಕು ಮತ್ತು ಮಾತಿನೊಳಗೆ ಪದತಾಳಗತಿಯಲ್ಲಿ, ಪದತಾಳ ಅಂದರೆ ಕಾಲಿನ ಕೆಳಗೆ, ಕ್ರಾಂತಿ ಕಿಡಿ ಕೆರಳಬೇಕು. ನಮ್ಮ ಮಾತು ನಮ್ಮ ಇರುವಿಕೆ, ನಡೆ ನುಡಿ ಅಂದರೆ ಮಾತು ಮತ್ತು ಇರುವಿಕೆ. ಇದಷ್ಟೇ ಅಲ್ಲದೆ ನಮ್ಮ ಪಾದ ಕೆಳಗೆ ಕೂಡ ಪದತಾಳಗತಿಯಲ್ಲಿ ಅಂದರೆ ಪಾದದ ಕೆಳಗೆ ಕ್ರಾಂತಿ ಕಿಡಿ ಕೆರಳಬೇಕಂತ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಕುಗ್ಗದೆ ಜಗ್ಗದೆ ಹಿಗ್ಗಿ ನಡೆ ಮುಂದೆ ಅಂತ ಕವಿ ಹೇಳ್ತಾನಲ್ಲ. ಹಂಗೆ ನಮ್ಮ ಆಚಾರ ವಿಚಾರ ಮತ್ತು ಮಾತಿನೊಳಗೆ ಪಾದದ ಕೆಳಗೆ ಕ್ರಾಂತಿಯೇ ಕಿಡಿ ಕೆರಳಬೇಕು. ಕ್ರಾಂತಿ ಕಿಡಿ ಅಂದರೆ ಹೋರಾಟದ ಬೆಂಕಿ. ಕ್ರಾಂತಿ ಕಿಡಿ ಅಂದರೆ ಹೋರಾಟದ ಬೆಂಕಿ. ಕ್ರಾಂತಿ ಗಿಡಿ ಅಂದರೆ ಹೋರಾಟದ ಬೆಂಕಿ. ಕ್ರಾಂತಿ ಗಿಡಿ ಕೇಳಬೇಕು ಅಂದರೆ ಹೋರಾಟದ ಬೆಂಕಿ ಹೇಳಬೇಕಂತ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು, ಇದು ಮೊದಲು ಮುನ್ನಿಲ್ಲ, ಮುಗಿದು ಅಂದಿನ ಪಾಡು, ಹೊಸ ತಿಂದು ಹೊಸತು ಹಾಡು. ಜಯ ಜನನಿ ತಾಯಿ ಭಾರತಾಂಬೆ, ಜಯ ಜನನಿ ಅಂದರೆ ಭಾರತಾಂಬೆಗೆ ಜಯವೇ ಜಯವಾಗಲಿ ಅಂದಂಗದ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು, ಜಯ ಜನನಿ ಅಂದರೆ ಓ ಭಾರತಾಂಬೆ ಭರತ ಮಾತೆ. ಶಿರವೆತ್ತಿ ಒಂದು ಸಾರಿ ತಲೆ ಎತ್ತಿ, ಶಿರ ಅದಕ್ಕೆ ಎತ್ತಿ ಶಿರವೆತ್ತಿ. ಶಿರಲಿಕ್ಕೆ ಅತ್ತಿ ಶಿರಲಿಕ್ಕೆ ಒಕಾರ ಶಿರವೆತ್ತಿ ಅಂದರೆ ತಲೆಯತ್ತಿ.
ओ ಭಾರತಾಂಬೆ ಜಯ ಜನನಿ ಓ ಭಾರತಾಂಬೆ ಒಂದು ಸಾರಿ ನೀನು ತಲೆಯೆತ್ತು ತಾಯಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು ನಾವೆಲ್ಲ ಭಾರತೀಯ ಸೈನಿಕರು ವೀರಾವೇಶದಿಂದ ಹಾಡ್ತೀವಿ ನಿನಗೆ ಭರವಸೆ ಕೊಟ್ಟು ನಾವು ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಕೊಡ್ತೀವಿ ನಾವು ನಾವು ವೀರಾವೇಶದ ಒಂದು ಭರವಸೆಯಿಂದ ನಾವು ಹಾಡ್ತಕ್ಕಂಥ ಹಾಡವನ್ನು ಹೊಸ ಹಾಡು ಕೇಳಿ ನೋಡು ನಮ್ಮ ಮ್ಯಾಲೆ ನಂಬಿಕೆ ಇಡು ತಾಯಿ ನಿನ್ನ ಮಕ್ಕಳು ನಾವು ಭಾರತೀಯರು ಭರವಸೆ ಇಡು ನಮ್ಮ ಮ್ಯಾಲೆ ಭರವಸೆ ಅಂದರೆ ನಂಬಿಕೆ ಭರವಸೆ ನಂಬಿಕೆ ನಮ್ಮ ಮ್ಯಾಲೆ ನಂಬಿಕೆ ನೀಡು ಭರವಸೆ ಮಾತು ಕೊಡು ಭರವಸೆ ಕೊಡಪ್ಪ ಅಂತೀವಿ ನಾವು ನಿನ್ನ ಮ್ಯಾಲ ನಾವು ಭರವಸೆ ಇಲ್ಲ ಅಂತೀವಿ ನಂಬಿಕೆ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು ಭರವಸೆ ಅಂದರೆ ನಂಬಿಕೆ ವೀರ ಭರವಸೆ ವೀರ ಇದ್ದದ್ದು ವೀರ ಹೊಸ ಹಾಡು ಕೇಳಿ ನೋಡು ಹೊಸತ್ವದಿಕ್ಕೆ ಹಾಡು ಹೊಸ ಹಾಡು ಕರ್ಮಧಾರಿಯ ಸಮಾಸ ನಾವು ಇಲ್ಲಿವರೆಗೆ ಹಿಂದಿಂಥ ಹಾಡನ್ನು ಯಾರೂ ಹಾಡಿಲ್ಲ ಆ ಹಾಡನ್ನು ನಾವು ಭಾರತೀಯರು ಹಾಡ್ತಾ ಇದ್ದೀವಿ ತಾಯಿ ನಮ್ಮ ಹಾಡನ್ನು ನೀನು ಕೇಳು ಇದೋ ಮೊದಲು ಮುನ್ನಿಲ್ಲ ಮುಗಿದ ಅಂದಿನ ಹಾಡು ತಾಯಿ ನಾವು ಹಾಡುವಂಥ ಹಾಡು ಇದೇ ಮೊದಲನೇ ಹಾಡು ಮುನ್ನಿಲ್ಲ ಹಿಂದೆ ಯಾರೂ ಹಾಡಿಲ್ಲ ಮುನ್ನಿಲ್ಲ ಅಂದರೆ ಹಿಂದೆ ಇಲ್ಲ ಮುನ್ನಿಲ್ಲ ಅಂದರೆ ಮುನ್ನಿಲ್ಲ ಈ ಹಿಂದೆ ಇಲ್ಲ ಈ ಹಿಂದೆ ಇಂಥ ಹಾಡನ್ನು ಯಾರು ಹಾಡಿಲ್ಲ ಈ ಹಿಂದೆ ಇಂಥ ಹಾಡನ್ನು ಯಾರು ಹಾಡಿಲ್ಲ ಇದೋ ಮೊದಲು ಇದ ಮೊದಲನೇ ಹಾಡು ಈ ಹಿಂದೆ ಯಾರು ಇಂಥ ಹಾಡನ್ನು ಹಾಡಿಲ್ಲ ಮುಗಿದು ಅಂದಿನ ಪಾಡು ಹಳೆಯ ಹಾಡು ಮುಗಿದೋಯ್ತೀನಿ ಮುಗಿದು ಅಂದಿನ ಪಾಡು ಅಂದರೆ ಮುಗಿದು ಹೋದ ಹಳೆಯ ಹಾಡು ಹಳೆಯ ಹಾಡು ಬೇಡ ನಮಗೆ ಮುಗಿದು ಹೋದ ಹಳೆಯ ಹಾಡನ್ನು ನಾವು ನೆನಪಿಸೋದಿಲ್ಲ ಹೊಸತಿಂದು ಹೊಸತು ಹಾಡು ಇಂದು ನಾವು ಇಂದು ಹಾಡು ಇಂದು ನಾವು ಹಾಡು ಹಾಡ ಹಾಡೇ ಹೊಸ ಹಾಡು ಹೊಸತಿಂದು ಹೊಸತು ಹಾಡು ಅಂದರೆ ಇಂದು ನಾವು ಹಾಡುವ ಹಾಡೇ ಹೊಸ ಹಾಡು ಹೊಸತಿಂದು ಹೊಸ ಹೊಸತು ಹಾಡು ಇಂದು ನಾವು ಹಾಡುವ ಹಾಡೇ ಹೊಸ ಹಾಡು ಈ ಹಿಂದೆ ಯಾರು ಹಾಡಿಲ್ಲ ಅಂಥ ಹಾಡನ್ನು ನಾವು ಹಾಡ್ತಾ ಇದ್ದೀವಿ ತಾಯಿ ಭಾರತಾಂಬೆ ತಲೆಯೆತ್ತಿ ಭರವಸೆಯಿಂದ ನಮ್ಮ ಹಾಡನ್ನು ನೀನು ಕೇಳಿ ನೋಡು ತಾಯಿ ಇದೋ ಮೊದಲನೇ ಹಾಡಂತ ತಿಳ್ಕೋ ಈ ಹಿಂದಿಂಥ ಹಾಡನ್ನು ಯಾರೂ ಹಾಡಿಲ್ಲ ಮುಗಿದು ಹೋದ ಹಳೆಯ ಕತೆ ಬೇಡ ನಮಗ ಮುಗಿದು ಅಂದಿನ ಪಾಡು ಹಳೆಯ ಹಾಡುಗಳು ಲೆಕ್ಕಕ್ಕಿಲ್ಲ ಹೊಸತಿಂದು ಹೊಸತು ಹಾಡು ಇಂದು ಹಾಡುವ ಹಾಡು ಇದೇ ಹೊಸ ಹಾಡು ಅಂತ ಕವಿ ಹೇಳ್ತಾನೆ ಹಾಂ ವಿದ್ಯಾರ್ಥಿಗಳೇ ಮಾತಾಡ್ರಿ ಕೇಳಿಸ್ತಲ್ಲ ಸರಿಯಾಗಿ ಕೇಳಿಸ್ತೇವಿಲ್ಲ ನಿಮಗೆ ಹ್ಞೂ ಬೋರ್ಡ್ ಮೇಲೆ ಬರ್ಕೊಂಡು ಬರ್ಜಿಂದು ಬರ್ಕೊಂಡ್ರಿ ಬೋರ್ಡಿಂದೆಲ್ಲ ಬೋರ್ಡ್ ಮೇಲೆ ಬರ್ಸಿದ್ದು ಬರ್ಕೊಂಡ್ರಿ ಈಗ ನೀವು ಗಲಾಟೆ ಮಾಡಬೇಡ್ರಿ ಒಂದು ವಾಕ್ಯದಲ್ಲಿ ನಾನು ಪ್ರಶ್ನೆ ಕೇಳ್ತಾನೆ ಉತ್ತರ ಹೇಳಬೇಕು ಕವಿ ಎಂಥ ಹಾಡು ಹಾಡಬೇಕೆಂದು ಬಯಸುವರು ಹೇಳ್ರಿ ಹಾಡಬೇಕು ವೀರತ್ವನಿ ಹೇಗೆ ಇರಬೇಕು ವೀರಧ್ವನಿ ಹೇಗೆ ಇರಬೇಕು ಹಾ ವೀರಧ್ವನಿ ಕಡಿದೊಗೆಯಬೇಕಾದ ಪಾಸೆಗಳು ಯಾವುವು ಜಾತಿ ಕುಲ ಮತಧರ್ಮ ಎಂಬ ಪಾಸೆಗಳನ್ನು ಕಡಿದೊಗೆದಬೇಕು ಹಾ ಕಡಿದೊಗೆಯಬೇಕಾದ ಪಾಸೆಗಳಂದ್ರೆ ಜಾತಿ ಮತ ಕುಲ ಧರ್ಮ ಇಷ್ಟು ಬರಬಹುದು ಹಾಡು ನುಡಿಗೊಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡು ನುಡಿಗೊಂಡುಗಳು ಭಯದ ಬೆನ್ನಟ್ಟ
ಬಾನುಭೂಮಿ ಯಾವುದರಿಂದ ಬೆಳಗಬೇಕು? ಜಡನಿದ್ರೆ ಸಿಡಿದ ವೀರ ಅಟ್ಟಹಾಸದಲ್ಲಿ ಬಾನುಭೂಮಿ ಬೆಳಗಬೇಕು. ಈಗ ಸಂದರ್ಭ ಹೇಳ್ರಿ, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರ ಧ್ವನಿ ಇರಬೇಕು. ಎರಡು ಸಂದರ್ಭ ನೋಡ್ರಿ, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರ ಧ್ವನಿ ಇರಬೇಕು. ಸಂದರ್ಭ ಹೇಳ್ರಿ, ತೀವ್ರತರ ಗಂಭೀರ ಭಾವನೆ. ಹಾಂ ಹೇಳ್ರಿ. ಹಾಂ ಬರೆಯಬೇಕಮ್ಮ, ಎಲ್ಲ ಪಾಠದ್ದು ಬರೆದು ಟ್ರೀಟ್ಮೆಂಟ್ ಯಾಪಿಗೆ ಬಿಡಬೇಕು. ನಾನು ನಿಮಗೆ ಹೋಮ್ವರ್ಕ್ ಕಳಿಸ್ದೇ ಇದ್ದರೂ ಕಡ್ಡಾಯ ಅದು, ನಿಮಗೆ ಪಾಠ ಮುಗೀತೆ ಅಂದ್ರೆ ಬರೋದು, ನೀವು ಟ್ರೀಟ್ಮೆಂಟ್ ಯಾಪಿಗೆ ಬಿಡೋದು ನಿಮ್ಮ ಕರ್ತವ್ಯ. ನಾನು ಬಿಟ್ಟರು ನೀವು ಬಿಡಂಗಿಲ್ಲ, ಅದು ಫಿಕ್ಸ್ ಅದ. ನಡು ಹೋಮ್ವರ್ಕ್ ಹೋಮ್ವರ್ಕ್ ಏನು ಕೊಡೋದಿರ್ತದಲ್ಲ ಅವನ್ನ ಮರೆತು ಏನು ಮಾತಾಡ್ತೀರಿ ಹೇಳ್ರಿ. ಹಾಂ ಬಿಡ್ರಿ, ಏನು ಟೈಮ್ ಆಗ್ತದೆ, ಇದನ್ನು ಮಾಡೋಣ. ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯೋದು. ಧ್ವನಿ ಇದರ ತದ್ವ ಧ್ವನಿ, ಯುಗದ ತದ್ಭವ ಜುಗ. ಜುಗ ನಾ ಬರ್ಸಿ ನಿಮಗೆ ಜಗ ನಮ್ಮ ಜುಗ ಜುಗ. ಲೋಕಾಧಿಕಾಂತರ ಲೋಕಾಂತರ ಸವರ್ಣ ದೀರ್ಘ ಸಂಧಿ ಉನ್ನತ ಉನ್ನತ ಬರ್ಸಿನಿ ಬರ್ಕೊಂಡ್ರಿಲ್ಲೋ. ಉನ್ನತ ಉನ್ನತ ಯಾವ ಸಂಧಿ ಸಂಜನಾ? ಉನ್ನತ ಉನ್ನತ ಯಾವ ಸಂಧಿ ಇದು? ಹಾಂ, ಭಾನು ಆಕಾಶ. ಭಾನು ಅಂದರೆ ಇಲ್ಲದಲ್ಲ, ನಾಲ್ಕು ಒಟ್ಟು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೀಬೇಕು. ಹೊಸ ಹಾಡು ಪದ್ಯದ ಆಕರ ಗ್ರಂಥ ಶತಮಾನದ ಗಾನ. ಹೊಸ ಹಾಡು ಪದ್ಯದ ಆಕರ ಗ್ರಂಥ. ಹೊಸ ಹಾಡು ಪದ್ಯದ ಕವಿ ಯಾರು? ಕೈಯಾರ್ ಕಿಣ್ಣರೈ. ಉನ್ನತೋನ್ನತ ಹಾ ಘನ ಹಿಮಾದ್ರಿ ಶಿಖರವ ನೀರು ಹಾಡಲ್ಲಿ ಹಾಡಲಿ. ಹಾಂ ಡ್ಯಾಶ್ ಡ್ಯಾಶ್ ಧರ್ಮ ಪಾಸೆಗಳ ಕಡಿದೋಗಿದೆ, ಅದು ಹೀಗೆ ಹಾಡಬೇಕು. ಜಾತಿ ಕುಲ ಮತ ಧರ್ಮ ಪಾಸೆಗಳ ಕಡಿದೋಗಿದು, ಎದೆ ಹೀಗೆ ಹಾಡಬೇಕು. ಈಗ ನಿಮಗೆ ಈ ಪದ್ಯ ಮುಗಿತಿ. ಇದರ ಹಿಂದೆ ಧರ್ಮ ಸಮದೃಷ್ಟಿ ಯಾರು ಬರೆದಿಲ್ಲ ನೋಡ್ರಿ, ಧರ್ಮ ಸಮದೃಷ್ಟಿ ಮತ್ತು ಇದು ಈ ಪದ್ಯ. ಬೇಗ ಬೇಗನೆ ನೀವು ಪ್ರಶ್ನೋತ್ತರ ಬರೆದು ಟ್ರೀಟ್ಮೆಂಟ್ ಯಾಪಿಗೆ ಹಾಕಬೇಕು, ಯಾಕಂದರೆ ಇಲ್ಲಿ ಚೆಕ್ ಆಗದೆ ಇದ್ರು ನಾಳೆ ನೀವು ಬರ್ತಿರಲಿಲ್ಲ, ಆಗ ಚೆಕ್ ಆಗಲೇಬೇಕವ ಅನಿವಾರ್ಯದ. ನೀವು ಏನಾರು ಈಗ ಹಾಂ ನೋಡಂಗಿಲ್ಲ ಸರ್, ಅದನ್ನು ನಾವು ಸರ್ ನೋಡ್ತಾರೋ ಬಿಡ್ತಾರೋ ಬೇಡ, ನಿಮ್ಮ ಕರ್ತವ್ಯ ನೀವು ಮಾಡಿರಿ. ಯಾಕಂದ್ರೆ ನಿಮ್ಮಿಂದ ಭಾಳ ದೂರ ಇರ್ತೀವಿ ನಾವು, ನಿಮ್ಮ ಮೇಲೆ ಏನೂ ಕ್ರಮ ತೊಗೊಳಕ್ಕಾಗಂಗಿಲ್ಲ, ನಿಮ್ಮನ್ನ ಕೇಳೋಕ್ಕಾಗಂಗಿಲ್ಲ. ಅದಕ್ಕೆ ಸರ್ ನಾ ಸರ್ ಕೇಳ್ತಾರೋ ಬಿಡ್ತಾರೋ ಬೇಡ, ಇದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕಂತೇಳಿ ನಿಮ್ಮ ಕರ್ತವ್ಯವನ್ನು ನೀವು ಚೆನ್ನಾಗಿ ಮಾಡಿ, ಕರ್ತವ್ಯವನ್ನು ಸರಿಯಾಗಿ ಮಾಡಿ ಆ ಫಲ ನಿಮ್ಗೆ ಸಿಗ್ತದ. ಹೋಗಿ ಬನ್ನಿ, ಶುಭಮಸ್ತು. ಧನ್ಯವಾದ. ಧನ್ಯವಾದ. ಹಾಂ ಹೋಗಿ ಬನ್ನಿ, ಹೋಗಿ ಬನ್ನಿ.